ಕಾಡಿನಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಉಳಿದಿದ್ವು. ಅದರಲ್ಲಿ ಒಂದು ವಿಚಿತ್ರವಾದ ಪಕ್ಷಿ ಕೂಡ ಇತ್ತು, ಪಾರಿವಾಳ. ಅದಕ್ಕೆ ಎರಡು ತಲೆ ಇತ್ತು, ಆದ್ರೆ ಒಂದೇ ಹೊಟ್ಟೆ ಇತ್ತು. ಎಲ್ಲಾ ಪ್ರಾಣಿಗಳು ಅದನ್ನ ತಮಾಷೆ ಮಾಡ್ತಾ ಇದ್ವು ಮತ್ತೆ ಅದನ್ನ ರೇಗಿಸ್ತಾ ಇದ್ವು. ಪ್ರಾಣಿಗಳ ಈ ವ್ಯವಹಾರದಿಂದ ಆ ಎರಡು ತಲೆಗಳಲ್ಲಿ ಒಂದಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು. ಆದ್ರೆ ಇನ್ನೊಂದು ತಲೆ ಇದು ತನ್ನ ಹಣೆ ಬರಹ ಅನ್ಕೊಂಡು ಖುಷಿಯಾಗೇ ಇರ್ತಾ ಇತ್ತು. ಭಿನ್ನಾಭಿಪ್ರಾಯದಿಂದ ಇಬ್ಬರ ನಡುವೆ ಯಾವಾಗ್ಲೂ ಜಗಳ ಆಗ್ತಾ ಇತ್ತು. ಎಲ್ಲ ಪ್ರಾಣಿಗಳು ನಮ್ಮನ್ನು ನೋಡಿ ತಮಾಷೆ ಮಾಡ್ತವೆ, ನಿನಗೇನು ಬೇಜಾರಾಗಲ್ವಾ? ಏನಕ್ಕೆ ಬೇಜಾರು ಮಾಡ್ಕೋಬೇಕು? ದೇವ್ರು ನಮ್ಮನ್ನ ಎಲ್ರಿಗಿಂತ ಭಿನ್ನವಾಗಿ ಮಾಡಿದ್ದಾರೆ. ನಾನಂತೂ ಖುಷಿಯಾಗಿದ್ದೀನಿ. ಒಂದು ತಲೆಗೆ ತಿನ್ನೋದಕ್ಕೆ ಏನಾದ್ರೂ ಸಿಕ್ಕ್ರೆ ಅದು ಪಕ್ಕದ ತಲೆಗೆ ಕೊಡ್ತಾನೆ ಇರ್ಲಿಲ್ಲ, ಹಾಗೆ ಇನ್ನೊಂದು ತಲೆಗೆ ತಿನ್ನೋಕೇನಾದ್ರೂ ಸಿಕ್ಕ್ರೆ ಅದು ಪಕ್ಕದ ತಲೆಗೆ ತಿನ್ನೋಕ್ ಕೊಡ್ತಾ ಇರ್ಲಿಲ್ಲ. ಕೆಲವೊಮ್ಮೆ ಒಂದನ್ನೊಂದು ರೇಗ್ಸೋದಕ್ಕೆ ಅಂತಾನೆ ತಿಂತಾ ಇದ್ವು. ಒಂದಿನ ಮೊದಲನೇ ತಲೆಗೆ ಸಿಹಿಯಾದ ಹಣ್ಣೊಂದು ಸಿಕ್ಬಿಡ್ತು. ಆಗ ಅದು ಇನ್ನೊಂದು ತಲೆಗೆ ತೋರಿಸ್ತಾ ಅದನ್ನ ತಿನ್ನೋಕ್ ಶುರು ಮಾಡ್ತು. ವಾಹ್, ಎಂತ ಸಿಹಿಯಾದ ಹಣ್ಣು, ಮತ್ತು ಇದ್ರ ವಾಸನೆ ತುಂಬಾ ಘಮ್ ಅಂತ ಇದೆ. ನನಗೂ ಕೂಡ ಒಂದ್ ಸ್ವಲ್ಪ ತಿನ್ನೋದಕ್ಕೆ ಅಂತ ಕೊಡ್ತೀಯಾ? ಅರೆ, ನಮ್ಮಿಬ್ರು ಹೊಟ್ಟೆ ಒಂದೇ ತಾನೆ, ನಾನ್ ತಿಂದ್ರೆ ನೀನ್ ತಿಂದ ಹಾಗೆ ತಾನೆ, ನಾನ್ ತಿಂದ್ರೆ ಹೋಗೋದ್ ಒಂದೇ ಹೊಟ್ಟೆ ತಾನೆ. ಹಾ, ಆದ್ರೆ ಅದರ ರುಚಿಯ ಸವಿಯನ್ನ ನೀನು ಮಾತ್ರ ತಗೋತಾ ಇದೀಯಲ್ವಾ? ನನಗೂ ಒಂದ್ ಸ್ವಲ್ಪ ಕೊಡು, ನಾನು ನೋಡ್ತೀನಿ. ಈ ಹಣ್ಣು ಮೊದ್ಲು ನನಗ್ ಸಿಕ್ಕಿದ್ದು, ಮತ್ತೆ ಬಾಯಿ ಕೂಡ ನಂದು. ನನ್ನ ಬಾಯಿಂದ ನಾನು ಏನ್ ಬೇಕಾದ್ರೂ ತಿಂತೀನಿ, ಏನ್ ಬೇಕಾದ್ರೂ ಆಗಿತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ನಿನ್ನ ಹತ್ತು ಬಸ್ತಲ್ಲಿರು. ಹೀಗೆ ಹೇಳ್ತಾ ಮೊದಲನೇ ತಲೆ ಅದನ್ನ ಮಜವಾಗಿ ತಿಂದ ಹಾಕ್ತು. ಇನ್ನೊಂದ್ ತಲೆಗೆ ಇದ್ರ ಬಗ್ಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಅದು ಇದ್ರ ಬಗ್ಗೆ ಸೇಡ್ ತೀರಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತು. ಒಂದಿನ ಮೊದಲನೇ ತಲೆ ಮಧ್ಯಾಹ್ನದ ಊಟ ಮಾಡಿ ಮಲ್ಕೊಂಡಿದ್ದಾಗ ಎರಡನೇ ತಲೆ ತನ್ನ ಗೆಳೆಯ ಕಾಲು ಹೆಸರಿನ ಕಾಗೆಗೆ ಹಣ್ಣಿನ ಎಲ್ಲಾ ಕಥೆಯನ್ನ ಹೇಳ್ಬಿಡ್ತು. ಮತ್ತೇನ್ ಹೇಳ್ತು ಅಂದ್ರೆ, ಸ್ನೇಹಿತ ಕಾಗೆ, ನನಗೆ ಎಂತ ಹಣ್ಣನ್ನು ತೋರಿಸ್ಬೇಕು ಅಂದ್ರೆ ನಾನು ಅದನ್ನ ತಿಂದು ಇದರಿಂದ ಜಿದ್ದು ತೀರಿಸ್ಕೋಬೇಕು. ಇಂತ ಒಂದು ಹಣ್ಣಿದೆ, ಅದನ್ನ ತಿಂದ್ರೆ ಹೊಟ್ಟೆ ಕೆಟ್ಟೋಗುತ್ತೆ. ಅದಾದ್ಮೇಲೆ ಎರಡ್ ಮೂರ್ ದಿನಗಳವರೆಗೂ ನೀವಿಬ್ರು ಏನನ್ನೂ ತಿನ್ನಕ್ಕಾಗಲ್ಲ. ನೀನ್ ಇದನ್ ತಿಂದು ಇದಕ್ ಸರಿಯಾಗಿ ಪಾಠ ಕಲಿಸ್ಬೋದು. ಸರಿಯಾಗಿ ಹೇಳ್ದೆ ಗೆಳೆಯ, ನಾನು ಆ ಹಣ್ಣನ್ನೇ ತಿಂತೀನಿ. ಆದ್ರೆ ಒಂದ್ ವಿಷಯ ಗಮನದಲ್ಲಿ ಇಟ್ಕೋ, ಜಾಸ್ತಿ ತಿಂದ್ರೆ ಜೀವ ಕೂಡ ಹೋಗುತ್ತೆ, ಕಡಿಮೆ ತಿನ್ನು. ಸರಿ, ನಾನು ಗಮನದಲ್ಲಿ ಇಟ್ಕೋತೀನಿ. ಸ್ವಲ್ಪ ಸಮಯದ ನಂತರ ಇನ್ನೊಂದು ತಲೆ ಎಚ್ಚರ ಆದಾಗ ಅದು ಮತ್ತೊಂದು ತಲೆಗೆ ಬೈಯೋದಕ್ಕೆ ಶುರು ಮಾಡ್ತು. ಇಷ್ಟೊತ್ತಾದ್ರೂ ನೀನ್ ಏನಕ್ಕೆ ತಿಂದಿಲ್ಲ? ಹಸುವಿಂದ ನಾನು ಸತ್ತೆ ಹೋಗ್ತಾ ಇದೀನಿ ಇಲ್ಲಿ. ಅದಕ್ ನನ್ ಮೇಲೆ ಯಾಕೆ ಎಗರಾಡ್ತಿದ್ಯಾ? ನನ್ ಇಷ್ಟ ಅದು, ನಾನ್ ತಿಂತೀನೋ ಬಿಡ್ತೀನೋ. ಇಬ್ರು ಸ್ವಲ್ಪ ಹೊತ್ತು ಹೀಗೆ ಜಗಳ ಮಾಡ್ತಾ ಇದ್ರು. ಆಮೇಲೆ ಎರಡನೇ ತಲೆ ಮೊದಲನೇ ತಲೆ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಏನ್ ಹೇಳ್ತು ಅಂದ್ರೆ, ನನ್ನ ಸ್ನೇಹಿತ ಕಾಗೆ ಒಂದು ಹಣ್ಣಿನ ಬಗ್ಗೆ ಹೇಳಿದಾನೆ, ಅದು ತುಂಬಾ ಸ್ವಾದಿಷ್ಟವಾಗಿರುತ್ತಂತೆ, ಅದನ್ನೇ ತಿಂತೀನಿ ನಾನು, ಗೊತ್ತಾ? ರುಚಿಕರವಾದ ಹಣ್ಣ. ಹಾ, ತಿನ್ಬೇಕು ಅಂತಂದ್ರೆ ನನ್ ಜೊತೆ ಬಾ, ಯಾಕಂದ್ರೆ ಅದು ಹಣ್ಣಿರೋದು ಎಲ್ಲಿ ಅಂತ ಕಾಗೆಗ್ ಮಾತ್ರ ಗೊತ್ತಿರೋದು. ಬಾ ನನ್ ಜೊತೆ. ಇಬ್ರು ಹಣ್ಣ ಹತ್ರ ತಲುಪ್ತಾರೆ. ಮೊದಲನೇ ಹಣ್ಣು ಆ ಹಣ್ಣನ್ನ ಗುರುತಿಸುತ್ತೆ, ಮತ್ತೆ ಎರಡನೇ ತಲೆಗೆ ಅದನ್ನ ತಿನ್ಬೇಡ ಅಂತ ಹೇಳುತ್ತೆ. ಅಯ್ಯೋ, ಇದು ವಿಷಭರಿತ ಹಣ್ಣು, ಇದನ್ನ ತಿನ್ಬಾರ್ದು, ಇದನ್ನ ತಿಂದ್ರೆ ನಾವು ಸತ್ತೋಗ್ತೀವಿ. ನೀನು ಆ ಸಿಹಿ ಹಣ್ಣನ್ನ ತಿನ್ಬೇಕಾದ್ರೆ ಹೇಳಿದ್ದೆ ತಾನೆ, ಇದು ನನ್ನ ಹಣ್ಣು, ನನ್ಗೆ ಇಷ್ಟ ಬಂದಂಗ್ ಮಾಡ್ತೀನಿ ಅಂತ. ನಾನ್ ತಿನ್ಬೇಕಾದ್ರೆ ನೀನೇನ್ ಕೇಳೋದು ಅಂತ? ಅದಕ್ಕೆ ಇದು ನನ್ನ ಹಣ್ಣು, ನನ್ಗೆ ಇಷ್ಟ ಬಂದಂಗ್ ಮಾಡ್ತೀನಿ, ಗೊತ್ತಾಯ್ತಾ? ಮೊದಲನೇ ತಲೆ ಎಷ್ಟು ತಿನ್ಬೇಡ ಅಂತ ಹೇಳಿದ್ರು, ಎರಡನೇ ತಲೆ ಆ ಮಾತನ್ನ ಕೇಳಲೇ ಇಲ್ಲ. ಸೇಡ್ ತೀರಿಸ್ಕೊಳ್ಳೋದನ್ನ ಯೋಚನೆ ಮಾಡ್ತಾ ಆ ಹಣ್ಣನ್ನ ಅದು ತಿಂದ್ ಹಾಕ್ಬಿಡ್ತು. ಅದ್ರ ಬದ್ಲಿಗೆ ಏನಾಯ್ತು ಅಂದ್ರೆ, ಆ ಹಕ್ಕಿ ಸತ್ ಹೋಯ್ತು. ಈ ಕಥೆಯಿಂದ ನಾವು ಕಲಿಯೋ ಪಾಠ ಏನು ಅಂದ್ರೆ, ಸ್ವಾರ್ಥವನ್ನ ಬಿಟ್ಟು ನಾವು ಏಕತೆಯನ್ನ ಕಲಿಬೇಕು. ಇಲ್ದೆ ಹೋದ್ರೆ ನಾವು ತೊಂದರೆಗೀಡಾಗ್ತೀವಿ. ಒಗ್ಗಟ್ಟಿನ ಬಲ ತುಂಬಾ ಜಾಸ್ತಿ ಇರುತ್ತೆ. ಹಾಯ್, ನಾನು ಶೈನಿ. ನೀವ್ ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.